ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರ ಇದು ಪತಿತರಿಂದ ಪಾವನರಾಗುವ ವಿದ್ಯೆಯಾಗಿದೆ ನೀವಿದನ್ನು ಓದಬೇಕು ಮತ್ತು ಓದಿಸಬೇಕು ನೀವೀಗ ವಿದ್ಯೆಯನ್ನು ಓದುತ್ತಿದ್ದೀರ ಇದು ಪತಿತರಿಂದ ಪಾವನರಾಗುವ ವಿದ್ಯೆಯಾಗಿದೆ ನೀವಿದನ್ನು ಓದಬೇಕು ಮತ್ತು ಓದಿಸಬೇಕು ಪ್ರಶ್ನೆ ಜಗತ್ತಿನಲ್ಲಿ ಯಾವ ಜ್ಞಾನ ಇದ್ದರೂ ಸಹ ಅಜ್ಞಾನಾಂಧಕಾರವಿದೆ ಜಗತ್ತಿನಲ್ಲಿ ಯಾವ ಜ್ಞಾನ ಇದ್ದರೂ ಸಹ ಅಜ್ಞಾನಾಂಧಕಾರವಿದೆ ಉತ್ತರ ಮಾಯೆಯ ಜ್ಞಾನ ಅದರಿಂದ ವಿನಾಶವಾಗುತ್ತದೆ ಚಂದ್ರನವರೆಗೂ ಹೋಗುತ್ತಾರೆ ಈ ಜ್ಞಾನ ಬಹಳವಿದೆ ಆದರೆ ಹೊಸ ಜಗತ್ತು ಮತ್ತು ಹಳೆಯ ಜಗತ್ತಿನ ಜ್ಞಾನ ಯಾರ ಬಳಿಯೂ ಇಲ್ಲ ಎಲ್ಲರೂ ಅಜ್ಞಾನ ಅಂಧಕಾರದಲ್ಲಿದ್ದಾರೆ ಎಲ್ಲರೂ ಜ್ಞಾನ ನೇತ್ರದಿಂದ ಅಂಧರಾಗಿದ್ದಾರೆ ನಿಮಗೀಗ ಜ್ಞಾನದ ಮೂರನೇ ನೇತ್ರ ಸಿಗುತ್ತದೆ ನೀವು ಜ್ಞಾನಸಾಗರನ ಮಕ್ಕಳು ಅವರುಗಳ ಮೆದುಳಿನಲ್ಲಿ ವಿನಾಶದ ಯೋಚನೆಗಳಿವೆ ನಿಮ್ಮ ಬುದ್ಧಿಯಲ್ಲಿ ಸ್ಥಾಪನೆಯ ಯೋಚನೆಯಿದೆ ಎಂದು ತಿಳಿದೀರೇ ಓಂ ಶಾಂತಿ ತಂದೆಯು ಈ ಶರೀರದ ಮೂಲಕ ತಿಳಿಸುತ್ತಾರೆ ಇದಕ್ಕೆ ಜೀವ ಎನ್ನಲಾಗುತ್ತದೆ ಇದರಲ್ಲಿ ಆತ್ಮವೂ ಇದೆ ಮತ್ತು ನಾನೂ ಸಹ ಇದರಲ್ಲಿ ಬಂದು ಕುಳಿತಿದ್ದೇನೆ ಇದಂತೂ ಮೊಟ್ಟಮೊದಲು ಪರಿಪಕ್ವವಾಗಬೇಕು ಇವರಿಗೆ ದಾದ ಎನ್ನಲಾಗುತ್ತದೆ ಈ ನಿಶ್ಚಯವು ಮಕ್ಕಳಿಗೆ ಬಹಳ ಪರಿಪಕ್ವವಾಗಬೇಕು ಈ ನಿಶ್ಚಯದಲ್ಲಿಯೇ ರಮಣ ಮಾಡಬೇಕು ನಿಜವಾಗಿಯೂ ಬಾಬಾ ಅವರು ಯಾರಲ್ಲಿ ಪಧಾರಮಣಿ ಮಾಡಿದ್ದಾರೋ ನಾನು ಇವರ ಬಹಳ ಜನ್ಮಗಳ ಅಂತ್ಯದಲ್ಲಿ ಬರುತ್ತೇನೆ ಎಂದು ಸ್ವತಃ ತಂದೆ ಹೇಳುತ್ತಾರೆ ಇದು ಸರ್ವಶಾಸ್ತ್ರ ಶಿರೋಮಣಿ ಗೀತಾಜ್ಞಾನವಾಗಿದೆ ಎಂಬುದನ್ನು ಮಕ್ಕಳಿಗೆ ತಿಳಿಸಿದೆ ಶ್ರೀಮತ ಅಂದರೆ ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ಮತ ಒಬ್ಬ ಭಗವಂತನದ್ದಾಗಿದೆ ಅವರದ್ದೇ ಶ್ರೇಷ್ಠ ಮತದಿಂದ ನೀವು ದೇವತೆಯಾಗತ್ತೀರಿ ನಾನು ಬರುವುದೇ ನೀವು ಭ್ರಷ್ಟಮತದಂತೆ ಪತಿತರಾದಾಗ ಎಂದು ಸ್ವತಃ ತಂದೆ ಹೇಳುತ್ತಾರೆ ಮನುಷ್ಯರಿಂದ ದೇವತೆಯಾಗುವ ಅರ್ಥವನ್ನು ಸಹ ತಿಳಿದುಕೊಳ್ಳಬೇಕು ವಿಕಾರಿ ಮನುಷ್ಯರಿಂದ ನಿರ್ವಿಕಾರಿ ದೇವತೆಯನ್ನಾಗಿ ಮಾಡಲು ತಂದೆ ಬರುತ್ತಾರೆ ಸತ್ಯಯುಗದಲ್ಲಿ ಮನುಷ್ಯರೇ ಇರುತ್ತಾರೆ ಆದರೆ ದೈವೀಗುಣವುಳ್ಳವರು ಈಗ ಕಲಿಯುಗದಲ್ಲಿ ಎಲ್ಲರೂ ಆಸುರೀಗುಣವುಳ್ಳವರಾಗಿದ್ದಾರೆ ಇರುವುದೆಲ್ಲವೂ ಮನುಷ್ಯ ಸೃಷ್ಟಿಯೇ ಆದರೆ ಇದು ಈಶ್ವರಿಯ ಬುದ್ಧಿ ಮತ್ತು ಅದು ಆಸುರಿ ಬುದ್ಧಿ ಇಲ್ಲಿ ಜ್ಞಾನವಿದೆ ಅಲ್ಲಿ ಭಕ್ತಿಯಿದೆ ಜ್ಞಾನ ಮತ್ತು ಭಕ್ತಿ ಬೇರೆ ಬೇರೆ ಆಗಿದೆ ಭಕ್ತಿಯ ಪುಸ್ತಕಗಳು ಸಾಕಷ್ಟು ಇವೆ ಜ್ಞಾನದ ಪುಸ್ತಕ ಒಂದೇ ಇದೆ ಒಬ್ಬ ಜ್ಞಾನಸಾಗರನ ಪುಸ್ತಕ ಒಂದೇ ಇರಬೇಕು ಯಾರೇ ಧರ್ಮ ಸ್ಥಾಪನೆ ಮಾಡಿದರೂ ಅವರ ಪುಸ್ತಕವೂ ಒಂದೇ ಇರುತ್ತದೆ ಅದಕ್ಕೆ ಧರ್ಮಗ್ರಂಥ ಎನ್ನಲಾಗುತ್ತದೆ ಮೊಟ್ಟಮೊದಲ ಧರ್ಮ ಗ್ರಂಥ ಗೀತೆಯಾಗಿದೆ ಮೊಟ್ಟಮೊದಲು ಸನಾತನ ದೇವತಾ ಧರ್ಮವಿದೆ ಹಿಂದೂ ಧರ್ಮವಲ್ಲ ಗೀತೆಯಿಂದ ಹಿಂದೂ ಧರ್ಮ ಸ್ಥಾಪನೆಯಾಯಿತು ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಗೀತಾಜ್ಞಾನವನ್ನು ಕೃಷ್ಣ ಕೊಟ್ಟರು ಯಾವಾಗ ಕೊಟ್ಟಿದ್ದಾರೆ ಪರಂಪರೆಯಿಂದ ಯಾವುದೇ ಶಾಸ್ತ್ರದಲ್ಲಿ ಶಿವ ಭಗವಾನುವಾಚ ಎಂದಂತೂ ಇಲ್ಲ ಈ ಗೀತಾಜ್ಞಾನದ ಮೂಲಕವೇ ಮನುಷ್ಯರಿಂದ ದೇವತೆ ಆಗಿದ್ದಾರೆ ಅದನ್ನು ತಂದೆಯೀಗ ನಮಗೆ ನೀಡುತ್ತಿದ್ದಾರೆ ಎಂಬುದಾಗಿ ನೀವೀಗ ತಿಳಿದಿದ್ದೀರ ಇದಕ್ಕೆಯೇ ಭಾರತದ ಪ್ರಾಚೀನ ರಾಜಯೋಗ ಎನ್ನಲಾಗುತ್ತದೆ ಗೀತೆಯಲ್ಲಿಯೇ ಕಾಮ ಮಹಾಶತ್ರುವೆಂದು ಬರೆದಿದೆ ಈ ಶತ್ರುವೇ ನಿಮಗೆ ಸೋಲುಣಿಸುತ್ತದೆ ತಂದೆ ಇದರ ಮೇಲೆಯೇ ಜಯಗಳಿಸುವಂತೆ ಮಾಡಿ ಜಗತ್ತನ್ನು ಗೆದ್ದವರು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಪಾರಲೌಕಿಕ ತಂದೆ ಕುಳಿತು ಇವರ ಮುಖಾಂತರ ನಿಮಗೆ ಓದಿಸುತ್ತಾರೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಇವರು ಎಲ್ಲ ಮನುಷ್ಯಾತ್ಮರ ಅಲೌಕಿಕ ತಂದೆಯಾಗಿದ್ದಾರೆ ಹೆಸರೇ ಪ್ರಜಾಪಿತ ಬ್ರಹ್ಮ ಎಂದಿದೆ ಬ್ರಹ್ಮನ ತಂದೆಯ ಹೆಸರೇನೆಂದು ನೀವು ಯಾರನ್ನಾದರೂ ಕೇಳಬಹುದು ಆಗ ತಬ್ಬಿಬಾಗತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಈ ಮೂರು ಜನರ ತಂದೆ ಯಾರೋ ಇರಬೇಕಲ್ಲವೇ ಬ್ರಹ್ಮ ವಿಷ್ಣು ಶಂಕರ ಸೂಕ್ಷ್ಮವತನದಲ್ಲಿ ದೇವತೆಗಳಾಗಿದ್ದಾರೆ ಅವರ ಮೇಲೆ ಶಿವ ಇದ್ದಾರೆ ಶಿವಬಾಬಾರ ಮಕ್ಕಳಾದ ಆತ್ಮಗಳು ಶರೀರ ಧಾರಣೆ ಮಾಡಿದ್ದಾರೆ ಅವರಂತೂ ಸದಾ ನಿರಾಕಾರ ಪರಮಪಿತ ಪರಮಾತ್ಮನಾಗಿದ್ದಾರೆ ಎಂಬುದು ಮಕ್ಕಳಿಗೆ ಗೊತ್ತಿದೆ ಆತ್ಮವೇ ಶರೀರದ ಮೂಲಕ ಪರಮಪಿತ ಎಂದು ಹೇಳುತ್ತದೆ ಎಷ್ಟು ಸಹಜ ವಿಚಾರವಾಗಿದೆ ಇದಕ್ಕೆ ತಂದೆ ಮತ್ತು ಆಸ್ತಿಯ ವಿದ್ಯೆ ಎನ್ನಲಾಗುತ್ತದೆ ಯಾರು ಓದಿಸುತ್ತಾರೆ ಜ್ಞಾನವನ್ನು ಯಾರು ತಿಳಿಸಿದರು ಕೃಷ್ಣನಿಗಂತೂ ಭಗವಂತ ಎಂದು ಹೇಳಲಾಗುವುದಿಲ್ಲ ಅವರಂತೂ ದೇಹಧಾರಿಯಾಗಿದ್ದಾರೆ ಕಿರೀಟಧಾರಿಯಾಗಿದ್ದಾರೆ ಶಿವನಂತೂ ನಿರಾಕಾರ ಅವರ ಮೇಲೆ ಯಾವುದೇ ಕಿರೀಟ ಇತ್ಯಾದಿಯಿಲ್ಲ ಅವರೇ ಜ್ಞಾನದ ಸಾಗರನಾಗಿದ್ದಾರೆ ತಂದೆಯೇ ಬೀಜ ರೂಪ ಚೈತನ್ಯವಾಗಿದ್ದಾರೆ ನೀವೂ ಸಹ ಚೈತನ್ಯವಾಗಿದ್ದೀರಿ ಎಲ್ಲ ವೃಕ್ಷಗಳ ಆದಿ ಮಧ್ಯ ಅಂತ್ಯವನ್ನು ನೀವು ತಿಳಿದಿದ್ದೀರಿ ಬಲೆ ನೀವು ಮಾಲಿಯಾಗಿಲ್ಲ ಆದರೂ ಸಹ ಬೀಜವನ್ನು ಹೇಗೆ ಹಾಕುತ್ತಾರೆ ಅದರಿಂದ ವೃಕ್ಷ ಹೇಗೆ ಬರುತ್ತದೆ ಎಂಬುದನ್ನು ತಿಳಿದಿದ್ದೀರಿ ಅದು ಜಡ ಇದು ಚೈತನ್ಯವಾಗಿದೆ ಆತ್ಮಕ್ಕೆ ಚೈತನ್ಯ ಎನ್ನಲಾಗುತ್ತದೆ ನೀವು ಆತ್ಮದಲ್ಲಿಯೇ ಜ್ಞಾನವಿದೆ ಮತ್ಯಾವುದೇ ಆತ್ಮದಲ್ಲಿ ಜ್ಞಾನವಿರಲು ಸಾಧ್ಯವಿಲ್ಲ ಮೇಲೆ ತಂದೆಯು ಚೈತನ್ಯ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ ಇದು ಚೈತನ್ಯ ರಚನೆಯಾಗಿದೆ ಅದೆಲ್ಲವೂ ಜಡಬೀಜವಾಗಿದೆ ಬೀಜದಲ್ಲಿ ಏನೋ ಜ್ಞಾನವಿದೆ ಎಂದಲ್ಲ ಇವರಂತೂ ಚೈತನ್ಯ ಬೀಜರೂಪವಾಗಿದ್ದಾರೆ ಇವರಲ್ಲಿ ಪೂರ್ಣ ಸೃಷ್ಟಿಯ ಜ್ಞಾನವಿದೆ ವೃಕ್ಷದ ಉತ್ಪತ್ತಿ ಪಾಲನೆ ವಿನಾಶದ ಎಲ್ಲ ಜ್ಞಾನ ಅವರಲ್ಲಿದೆ ನಂತರ ಈ ವೃಕ್ಷ ಹೇಗೆ ನಿಲ್ಲುತ್ತದೆ ಎಂಬುದು ಗುಪ್ತವಾಗಿದೆ ನಿಮಗೆ ಜ್ಞಾನವೂ ಸಹ ಗುಪ್ತವಾಗಿ ಸಿಗುತ್ತದೆ ತಂದೆಯೂ ಗುಪ್ತವಾಗಿ ಬಂದಿದ್ದಾರೆ ಈ ಸಸಿ ನೆಡಲಾಗುತ್ತಿದೆ ಎಂಬುದು ನಿಮಗೆ ಗೊತ್ತು ಈಗಂತೂ ಎಲ್ಲರೂ ಪತಿತರಾಗಿದ್ದಾರೆ ಒಳ್ಳೆಯದು ಬೀಜದಿಂದ ಮೊಟ್ಟಮೊದಲು ಎಲೆ ಬರುತ್ತದೆ ಅದ್ಯಾರಾಗಿದ್ದರು ಸತ್ಯಯುಗದ ಮೊಟ್ಟಮೊದಲ ಎಲೆಯಂತೂ ಕೃಷ್ಣನಿಗೇ ಹೇಳಲಾಗುತ್ತದೆ ಲಕ್ಷ್ಮೀನಾರಾಯಣರಿಗೆ ಹೇಳುವುದಿಲ್ಲ ಚಿಗುರೆಲೆ ಚಿಕ್ಕದಾಗಿರುತ್ತದೆ ನಂತರ ದೊಡ್ಡದಾಗುತ್ತದೆ ಮೇಲೆ ಈ ಬೀಜದ ಎಷ್ಟಿದೆ ಇವರಂತೂ ಚೈತನ್ಯವಾಗಿದ್ದಾರಲ್ಲವೇ ಬಲೆ ಬೇರೆಯವರೂ ಬರುತ್ತಾರೆ ನಿಧಾನ ನಿಧಾನವಾಗಿ ಅವರುಗಳ ಮಹಿಮೆ ಕಡಿಮೆಯಾಗುತ್ತದೆ ಈಗ ನೀವು ದೇವತೆಯಾಗತ್ತೀರಿ ಅಂದಮೇಲೆ ಮೂಲ ವಿಚಾರ ನಾವು ದೈವೀಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಇವರಂತೆ ಆಗಬೇಕು ಚಿತ್ರವೂ ಇದೆ ಈ ಚಿತ್ರ ಇರದಿದ್ದರೆ ಬುದ್ಧಿಯಲ್ಲಿ ಜ್ಞಾನ ಹೇಗೆ ಬರುತ್ತದೆ ಈ ಚಿತ್ರ ಬಹಳ ಪ್ರಯೋಜನಕ್ಕೆ ಬರುತ್ತದೆ ಭಕ್ತಿ ಮಾರ್ಗದಲ್ಲಿ ಈ ಚಿತ್ರಗಳ ಪೂಜೆ ಆಗುತ್ತದೆ ಮತ್ತು ಜ್ಞಾನ ಮಾರ್ಗದಲ್ಲಿ ನಿಮಗೆ ಇವುಗಳಿಂದ ಇವರಂತೆ ಆಗಬೇಕೆಂಬ ಜ್ಞಾನ ಸಿಗುತ್ತದೆ ಭಕ್ತಿ ಮಾರ್ಗದಲ್ಲಿ ನಾವು ಈ ರೀತಿ ಆಗಬೇಕೆಂದು ತಿಳಿದುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಮಂದಿರಗಳನ್ನು ಮಾಡುತ್ತಾರೆ ಎಲ್ಲಕ್ಕಿಂತ ಅಧಿಕವಾಗಿ ಯಾರ ಮಂದಿರವಿರುತ್ತದೆ ಅವಶ್ಯವಾಗಿ ಶಿವಬಾಬಾ ರತಿ ಇರುತ್ತದೆ ಮತ್ತೆ ಅವರ ನಂತರ ರಚನೆಯದ್ದಿರುತ್ತದೆ ಮೊದಲನೇ ರಚನೆ ಈ ಲಕ್ಷ್ಮೀನಾರಾಯಣರಾಗಿದ್ದಾರೆ ಅಂದಮೇಲೆ ಶಿವನ ನಂತರ ಇವರ ಪೂಜೆ ಅಧಿಕವಾಗಿ ಆಗುತ್ತದೆ ಜ್ಞಾನ ನೀಡುವಂತಹ ಮಾತೆಯರ ಪೂಜೆ ಆಗುವುದಿಲ್ಲ ಅವರಂತೂ ಓದುತ್ತಾರೆ ನಿಮ್ಮ ಪೂಜೆ ಈಗ ಆಗುವುದಿಲ್ಲ ಏಕೆಂದರೆ ನೀವೀಗ ಓದುತ್ತಿದ್ದೀರಿ ನೀವು ವಿದ್ಯಾವಂತರಾಗಿ ಅವಿದ್ಯಾವಂತರಾದ ನಂತರ ಪೂಜೆ ಆಗುತ್ತದೆ ನೀವೀಗ ದೇವತೆಗಳಾಗುತ್ತೀರಿ ಸತ್ಯಯುಗದಲ್ಲಿ ತಂದೆಯಲ್ಲಿಯಾದರೂ ಓದಿಸಲು ಹೋಗುತ್ತಾರೆ ಅಲ್ಲಿ ಇಂತಹ ವಿದ್ಯೆ ಎಲ್ಲಿ ಇರುತ್ತದೆ ಈ ವಿದ್ಯೆ ಪತಿತರನ್ನು ಪಾವನ ಮಾಡುವಂತದ್ದಾಗಿದೆ ನಮ್ಮನ್ನು ಈ ರೀತಿ ಮಾಡುತ್ತಾರೆಂದು ನಿಮಗೆ ಗೊತ್ತಿದೆ ಅವರ ಪೂಜೆ ನಡೆಯುತ್ತದೆ ನಂತರ ನಮ್ಮದು ಸಹ ಕ್ರಮಬದ್ಧವಾಗಿ ಪೂಜೆ ನಡೆಯುತ್ತದೆ ನಂತರ ಕೆಳಗೆ ಬೀಳತ್ತ ಪಂಚತತ್ವಗಳನ್ನೂ ಪೂಜೆ ಮಾಡಲು ತೊಡಗುತ್ತಾರೆ ಪಂಚತತ್ವಗಳ ಪೂಜೆ ಅಂದರೆ ಶರೀರದ ಪೂಜೆ ಈ ಲಕ್ಷ್ಮೀನಾರಾಯಣರದ್ದು ಇಡೀ ಸೃಷ್ಟಿಯ ಮೇಲೆ ರಾಜ್ಯವಿತ್ತು ಎಂಬ ಜ್ಞಾನ ಬುದ್ಧಿಯಲ್ಲಿದೆ ಈ ದೇವತೆಗಳು ಹೇಗೆ ಮತ್ತು ಯಾವಾಗ ರಾಜ್ಯ ಪಡೆದರು ಎಂಬುದು ಯಾರಿಗೂ ಗೊತ್ತಿಲ್ಲ ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ ಲಕ್ಷಾಂತರ ವರ್ಷದ ವಿಚಾರವಂತೂ ಯಾರ ಬುದ್ಧಿಯಲ್ಲೂ ಕೂರಲು ಸಾಧ್ಯವಿಲ್ಲ ಆದ್ದರಿಂದ ಇದು ಪರಂಪರೆಯಿಂದ ನಡೆದು ಬರುತ್ತಿದೆ ಬಿಡುತ್ತಾರೆ ದೇವತಾ ಧರ್ಮದವರು ಅನ್ಯ ಧರ್ಮಗಳಲ್ಲಿ ಮತಾಂತರಗೊಂಡಿದ್ದಾರೆ ಎಂಬುದು ಈಗ ನಿಮಗೆ ಗೊತ್ತಿದೆ ಭಾರತದಲ್ಲಿರುವವರು ತಮ್ಮನ್ನು ಹಿಂದು ಎಂದು ಹೇಳಿಕೊಳ್ಳುತ್ತಾರೆ ಏಕೆಂದರೆ ಪತಿತರಾಗಿರುವ ಕಾರಣ ದೇವತೆ ಎಂದು ಹೇಳಿಕೊಳ್ಳುವುದು ಶೋಭಿಸುವುದಿಲ್ಲ ಆದರೆ ಮನುಷ್ಯರಲ್ಲಿ ಜ್ಞಾನವೆಲ್ಲಿದೆ ದೇವತೆಗಳಿಗಿಂತಲೂ ಉನ್ನತ ಬಿರುದನ್ನು ತಮ್ಮ ಮೇಲೆ ಇರಿಸಿಕೊಳ್ಳುತ್ತಾರೆ ಪಾವನ ದೇವತೆಗಳ ಪೂಜೆ ಮಾಡತ್ತ ತಲೆಬಾಗುತ್ತಾರೆ ಆದರೆ ತಮ್ಮನ್ನು ಪತಿತರೆಂದು ತಿಳಿಯುವುದಿಲ್ಲ ಭಾರತದಲ್ಲಿ ವಿಶೇಷವಾಗಿ ಎಷ್ಟೊಂದು ಕನ್ನಿಯರ ನಮನ ಮಾಡುತ್ತಾರೆ ಕುಮಾರರಿಗೆ ಅಷ್ಟು ಮಾಡುವುದಿಲ್ಲ ಪುರುಷರಿಗಿಂತ ಅಧಿಕವಾಗಿ ಸ್ತ್ರೀಯರಿಗೆ ನಮನ ಮಾಡುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ಜ್ಞಾನಾಮೃತವು ಮೊದಲು ಈ ಮಾತೆಯರಿಗೆ ಸಿಗುತ್ತದೆ ತಂದೆಯೂ ಇವರಲ್ಲಿ ಪ್ರವೇಶ ಮಾಡುತ್ತಾರೆ ಈ ಬ್ರಹ್ಮಬಾಬಾ ಜ್ಞಾನದ ದೊಡ್ಡ ನದಿಯಾಗಿದ್ದಾರೆ ಎಂಬುದನ್ನು ಸಹ ತಿಳಿದುಕೊಂಡಿದ್ದೀರಿ ಜ್ಞಾನ ನದಿಯೂ ಆಗಿದ್ದಾರೆ ನಂತರ ಪುರುಷನೂ ಆಗಿದ್ದಾರೆ ಬ್ರಹ್ಮಪುತ್ರ ನದಿ ಎಲ್ಲಕ್ಕಿಂತ ದೊಡ್ಡದಾಗಿದೆ ಕಲ್ಕತ್ತಾ ಕಡೆಗೆ ಹೋಗಿ ಸಾಗರದಲ್ಲಿ ಸೇರುತ್ತದೆ ಮೇಳವೂ ಸಹ ಅಲ್ಲಿಯೇ ನಡೆಯುತ್ತದೆ ಆದರೆ ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಎಂಬುದು ಅವರಿಗೆ ಗೊತ್ತಿಲ್ಲ ಅದಂತೂ ನೀರಿನ ನದಿಯಾಗಿದೆ ಅದಕ್ಕೆ ಬ್ರಹ್ಮಪುತ್ರ ಎಂಬ ಹೆಸರಿಟ್ಟಿದ್ದಾರೆ ಅವರಂತೂ ಬ್ರಹ್ಮತತ್ವವನ್ನು ಈಶ್ವರ ಎಂದು ಬಿಡುತ್ತಾರೆ ಆದ್ದರಿಂದ ಬ್ರಹ್ಮಪುತ್ರವನ್ನು ಪಾವನ ಎಂದು ತಿಳಿಯುತ್ತಾರೆ ಪತಿತ ಪಾವನ ಎಂದು ವಾಸ್ತವವಾಗಿ ಗಂಗೆಗೆ ಹೇಳಲಾಗುವುದಿಲ್ಲ ಇಲ್ಲಿ ಸಾಗರ ಮತ್ತು ಬ್ರಹ್ಮಾ ನದಿಯ ಮೇಳವಾಗುತ್ತದೆ ಇವರು ಸ್ತ್ರೀಯಂತೂ ಅಲ್ಲ ಇವರ ಮೂಲಕ ದತ್ತು ತೆಗೆದುಕೊಳ್ಳಲಾಗುತ್ತದೆ ಇದು ಬಹಳ ರಹಸ್ಯವಾದ ಅರ್ಥ ಮಾಡಿಕೊಳ್ಳುವ ವಿಚಾರವಾಗಿವೆ ನಂತರ ಪ್ರಾಯಲೋಪವಾಗುತ್ತದೆ ಎಂದು ತಂದೆ ಹೇಳುತ್ತಾರೆ ನಂತರದಲ್ಲಿ ಮನುಷ್ಯರು ಇದರ ಆಧಾರದ ಮೇಲೆ ಶಾಸ್ತ್ರ ಇತ್ಯಾದಿಗಳನ್ನು ಮಾಡುತ್ತಾರೆ ಮೊದಲು ಕೈಯಲ್ಲಿ ಬರೆದಿರುವ ಶಾಸ್ತ್ರವಿತ್ತು ನಂತರದಲ್ಲಿ ದೊಡ್ಡ ದೊಡ್ಡ ಗ್ರಂಥಗಳನ್ನು ಛಾಪು ಮಾಡಿದರು ಸಂಸ್ಕೃತದಲ್ಲಿ ಶ್ಲೋಕ ಇತ್ಯಾದಿ ಇರಲಿಲ್ಲ ಇದಂತೂ ಪೂರ್ಣವೇ ಸಹಜ ವಿಚಾರವಾಗಿದೆ ನಾನು ಇವರ ಮೂಲಕ ರಾಜಯೋಗವನ್ನು ಕಲಿಸುತ್ತೇನೆ ನಂತರ ಈ ಜಗತ್ತೇ ಸಮಾಪ್ತಿಯಾಗುತ್ತದೆ ಶಾಸ್ತ್ರ ಇತ್ಯಾದಿ ಏನೂ ಇರುವುದಿಲ್ಲ ನಂತರ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರ ಇತ್ಯಾದಿಗಳು ಆಗುತ್ತವೆ ಈ ಶಾಸ್ತ್ರ ಇತ್ಯಾದಿ ಪರಂಪರೆಯಿಂದ ನಡೆದು ಬಂದಿದೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಇದಕ್ಕೆ ಅಜ್ಞಾನ ಅಂಧಕಾರ ಎನ್ನಲಾಗುತ್ತದೆ ಈಗ ನೀವು ಮಕ್ಕಳಿಗೆ ತಂದೆ ಓದಿಸುತ್ತಾರೆ ಅದರಿಂದ ನೀವು ಬೆಳಕಿನಲ್ಲಿ ಬಂದಿದ್ದೀರಿ ಸತ್ಯಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿದೆ ಕಲಿಯುಗದಲ್ಲಿ ಎಲ್ಲರೂ ಅಪವಿತ್ರ ಪ್ರವೃತ್ತಿಯವರಾಗಿದ್ದಾರೆ ಇದು ಸಹ ನಾಟಕದಲ್ಲಿದೆ ನಂತರದಲ್ಲಿ ನಿವೃತ್ತಿ ಮಾರ್ಗ ಯಾವುದಕ್ಕೆ ಸನ್ಯಾಸ ಧರ್ಮ ಎನ್ನುತ್ತಾರೆ ಕಾಡಿನಲ್ಲಿ ಹೋಗಿ ಇರುತ್ತಾರೆ ಅದು ಸೀಮಿತದ ಸಂನ್ಯಾಸವಾಗಿದೆ ಇರುವುದಂತೂ ಈ ಹಳೆಯ ಜಗತ್ತಿನಲ್ಲೇ ಇರುತ್ತಾರೆ ಈಗ ನೀವು ಹೊಸ ಪ್ರಪಂಚಕ್ಕೆ ಹೋಗುತ್ತೀರಿ ನಿಮಗಂತೂ ತಂದೆಯಿಂದ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂದ ಮೇಲೆ ನೀವೆಷ್ಟೂ ಜ್ಞಾನಪೂರ್ಣರಾಗುತ್ತೀರಿ ಇದಕ್ಕಿಂತ ಹೆಚ್ಚು ಜ್ಞಾನ ಇರುವುದೇ ಇಲ್ಲ ಅದಂತೂ ಮಾಯೆಯ ಜ್ಞಾನವಾಗಿದೆ ಅದರಿಂದ ವಿನಾಶವಾಗುತ್ತದೆ ಆ ಜನ ಚಂದ್ರನವರೆಗೂ ಹೋಗಿ ಸಂಶೋಧನೆ ಮಾಡುತ್ತಾರೆ ನಿಮಗಾಗಿ ಯಾವುದೇ ಹೊಸ ವಿಚಾರವಲ್ಲ ಇದೆಲ್ಲವೂ ಮಾಯೆಯ ಆಗಿದೆ ಬಹಳ ಶೋ ಮಾಡುತ್ತಾರೆ ಏನೂ ಚಮತ್ಕಾರ ಮಾಡಿ ತೋರಿಸಬೇಕೆಂದು ಅತೀ ಆಳದಲ್ಲಿ ಹೋಗುತ್ತಾರೆ ಬಹಳ ಚಮತ್ಕಾರ ಮಾಡುವುದರಿಂದ ಮತ್ತೆ ನಷ್ಟವಾಗುತ್ತದೆ ಅವರುಗಳ ಮೆದುಳಿನಲ್ಲಿ ವಿನಾಶಕ್ಕಾಗಿಯೇ ಯೋಚನೆಗಳು ಬರುತ್ತವೆ ಏನೇನನ್ನು ಮಾಡುತ್ತಿರುತ್ತಾರೆ ಮಾಡುವಂತವರಿಗೆ ಇದರಿಂದಲೇ ವಿನಾಶವಾಗುತ್ತದೆ ಎಂದು ಗೊತ್ತಿದೆ ಪ್ರಯೋಗವನ್ನು ಸಹ ಮಾಡುತ್ತಿರುತ್ತಾರೆ ಎರಡು ಬೆಕ್ಕು ಜಗಳವಾಡಿದವು ಬೆಣ್ಣೆಯನ್ನು ಮೂರನೆಯವರು ತಿಂದರು ಎಂದು ಸಹ ಹೇಳಲಾಗುತ್ತದೆ ಕಥೆಯಂತೂ ಚಿಕ್ಕದಾಗಿದೆ ಆದರೆ ಆಟ ಎಷ್ಟು ದೊಡ್ಡದಿದೆ ಇವರುಗಳ ಹೆಸರೇ ಪ್ರಸಿದ್ಧವಾಗುತ್ತದೆ ಇವರ ಮೂಲಕವೇ ವಿನಾಶ ಆಗುವ ನಿಗದಿಯಿದೆ ಯಾರಾದರೂ ನಿಮಿತ್ತರಾಗುತ್ತಾರಲ್ಲವೇ ಕ್ರಿಶ್ಚಿಯನ್ ಜನರು ಸ್ವರ್ಗವಿತ್ತು ಆದರೆ ನಾವು ಇರಲಿಲ್ಲ ಎಂದು ತಿಳಿದುಕೊಳ್ಳುತ್ತಾರೆ ಇಸ್ಲಾಮಿ ಬೌದ್ಧಿಗಳು ಸಹ ಇರಲಿಲ್ಲ ಆದರೂ ಕ್ರಿಶ್ಚಿಯನ್ ಜನರ ತಿಳುವಳಿಕೆ ಚೆನ್ನಾಗಿದೆ ದೇವತಾ ಧರ್ಮ ಲಕ್ಷಾಂತರ ವರ್ಷಗಳ ಮೊದಲಿತ್ತು ಎಂದು ಭಾರತವಾಸಿಗಳು ಹೇಳುತ್ತಾರೆ ಅಂದ ಮೇಲೆ ದಡ್ಡರಾದರಲ್ಲವೇ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಮಹಾನ್ ತಿಳುವಳಿಕೆ ಉಳ್ಳವರಿಗೆ ಅತಿ ಮಹಾನ್ ಬುದ್ಧಿವಂತರನ್ನಾಗಿ ಮಾಡುತ್ತಾರೆ ಆದರೆ ನೆನಪು ಇದ್ದಾಗ ತಾನೆ ಬಾಬಾ ತಾವು ಮಕ್ಕಳಿಗೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನೀವು ಚಿನ್ನದ ಪಾತ್ರೆಯಾಗುವಿರಿ ಆಗ ಧಾರಣೆಯೂ ಚೆನ್ನಾಗಿ ಆಗುತ್ತದೆ ನೆನಪಿನ ಯಾತ್ರೆಯಿಂದಲೇ ಪಾಪ ನಾಶವಾಗುತ್ತದೆ ಮುರುಳಿ ಕೇಳುವುದಿಲ್ಲವೆಂದರೆ ಜ್ಞಾನ ಮಾಯವಾಗಿ ಬಿಡುತ್ತದೆ ತಂದೆಯಂತೂ ದಯಾವೃಧೆಯಾಗಿರುವ ಸಂಬಂಧದಿಂದ ಮೇಲೇಳುವ ಯುಕ್ತಿಯನ್ನೇ ತಿಳಿಸುತ್ತಾರೆ ಅಂತ್ಯದವರೆಗೂ ಕಲಿಸುತ್ತಲೇ ಇರುತ್ತಾರೆ ಒಳ್ಳೆಯದು ಇಂದು ಭೋಗವಿದೆ ಭೋಗ ಇಟ್ಟು ಬೇಗ ಮರಳಿ ಬರಬೇಕು ಉಳಿದಂತೆ ವೈಕುಂಠಕ್ಕೆ ಹೋಗಿ ದೇವತೆಗಳು ಇತ್ಯಾದಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಎಲ್ಲವೂ ವ್ಯರ್ಥವಾಗಿದೆ ಇದರಲ್ಲಿ ಬಹಳ ಸೂಕ್ಷ್ಮ ಬುದ್ಧಿ ಬೇಕು ತಂದೆಯು ಈ ರಥದ ಮೂಲಕ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನ ನಿಮ್ಮ ತಂದೆಯಾಗಿದ್ದೇನೆ ಎಂದು ಹೇಳುತ್ತಾರೆ ನಿಮ್ಮೊಡನೆಯೇ ಊಟ ಮಾಡುತ್ತೇನೆ ನಿಮ್ಮೊಡನೆಯೇ ಕೂರುತ್ತೇನೆ ಇದು ಇಲ್ಲಿಗಾಗಿ ಇದೆ ಮೇಲೆ ಹೇಗಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಕ್ತಾದಾರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ತಂದೆಯು ಈ ದಾದಾರಲ್ಲಿ ಪ್ರವೇಶವಾಗಿ ನಮ್ಮನ್ನು ಮನುಷ್ಯರಿಂದ ದೇವತೆ ಅಂದರೆ ವಿಕಾರಿಯಿಂದ ನಿರ್ವಿಕಾರಿಯನ್ನಾಗಿ ಮಾಡಲು ಗೀತೆಯ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಇದೇ ನಿಶ್ಚಯದಿಂದ ಆನಂದ ಪಡಬೇಕು ಶ್ರೀಮತದಂತೆ ನಡೆದು ಶ್ರೇಷ್ಠ ಗುಣವಂತರಾಗಬೇಕು ಎರಡನೆಯದ್ದು ನೆನಪಿನ ಯಾತ್ರೆಯಿಂದ ಬುದ್ಧಿಯನ್ನು ಚಿನ್ನದ ಪಾತ್ರೆ ಮಾಡಿಕೊಳ್ಳಬೇಕು ಜ್ಞಾನವನ್ನು ಬುದ್ಧಿಯಲ್ಲಿ ಸದಾ ಇಟ್ಟುಕೊಳ್ಳಲು ಮುರುಳಿಯನ್ನು ಅವಶ್ಯವಾಗಿ ಓದಬೇಕು ಅಥವಾ ಕೇಳಬೇಕು ವರದಾನ ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಕ್ತ ಜ್ಞಾನ ಚಿಂತನೆ ಅಥವಾ ಸ್ವಚಿಂತನೆ ಮಾಡುವಂತಹ ಚಿಂತಕರಾಗಿರಿ ಶರೀರದ ವ್ಯಾಧಿಗಳ ಚಿಂತನೆಯಿಂದ ಮುಕ್ತ ಚಿಂತನೆ ಅಥವಾ ಸ್ವಚಿಂತನೆ ಮಾಡುವಂತಹ ಚಿಂತಕರಾಗಿರಿ ಶರೀರದ ವ್ಯಾಧಿ ಬರುವುದು ಒಂದಾದರೆ ವ್ಯಾಧಿಯಲ್ಲಿ ಅಲುಗಾಡುವುದು ಮತ್ತೊಂದಾಗಿದೆ ವ್ಯಾಧಿ ಬರುವುದಂತೂ ವಿಧಿಯ ಆಟವಾಗಿದೆ ಆದರೆ ಶ್ರೇಷ್ಠ ಅಲುಗಾಡುವುದು ಬಂಧನಯುಕ್ತದ ಗುರುತು ಶರೀರದ ವ್ಯಾಧಿಯ ಚಿಂತನೆಯಿಂದ ಮುಕ್ತರಿದ್ದು ಸ್ವಚಿಂತನೆ ಜ್ಞಾನ ಚಿಂತನೆ ಮಾಡುವವರೇ ಶುಭ ಚಿಂತಕರು ಪ್ರಕೃತಿಯ ಚಿಂತನೆ ಅಧಿಕವಾಗಿ ನಡೆಯುವುದರಿಂದ ಚಿಂತಾರೂಪವಾಗುತ್ತದೆ ಈ ಬಂಧನದಿಂದ ಮುಕ್ತರಾಗುವುದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳಲಾಗುತ್ತದೆ ಸುವಾಕ್ಯ ಸ್ನೇಹದ ಶಕ್ತಿಯು ಸಮಸ್ಯಾರೂಪಿ ಪರ್ವತವನ್ನು ನೀರಿನಂತೆ ಹಗುರ ಮಾಡುತ್ತದೆ ಸ್ನೇಹದ ಶಕ್ತಿಯು ಸಮಸ್ಯಾರೂಪಿ ಪರ್ವತವನ್ನು ನೀರಿನಂತೆ ಹಗುರ ಮಾಡುತ್ತದೆ ಓಂ ಶಾಂತಿ